ನಮಸ್ಕಾರ, ಭೀಮ ಹೆಜ್ಜೆ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಇಂದು ದಿನಾಂಕ 21/9/2024 ದಲಿತ ಸಂಘರ್ಷ ಸಮಿತಿ ಭೀಮ ಹೆಜ್ಜೆ ಸಂಘಟನೆ ವತಿಯಿಂದ ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ಮಾಡಲಾಯಿತು. ಎಂಎಂ ಮಳ್ಳಿಮಠ್ ಅವರು ಮೂಲತಃ ಕಚೇರಿ ಅಧೀಕ್ಷಕರು ಇದ್ದು ಪ್ರಸ್ತುತ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಇವರನ್ನು ವಿಗಾಯೋ ಅಧೀಕ್ಷಕರು, ಉಪನಿರ್ದೇಶಕರ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರ ಇಲ್ಲಿಗೆ ವರ್ಗಾವಣೆಗೊಂಡರೂ ಸಹಿತ ಈಗಿದ್ದ ಸ್ಥಳದಲ್ಲಿಯೇ ಬೇಕಾಯ್ದೆಶಿರವಾಗಿ ಠಿಕ್ಕಾಣಿ ಹೂಡಿರುವ ಬಗ್ಗೆ ಹಾಗೂ ಬದಾಮಿ ತಾಲೂಕು ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳು ಇಲ್ಲದಿರುವ ಬಗ್ಗೆ ಹಾಗೂ ವಸತಿ ನಿಲಯಗಳಲ್ಲಿ ಸ್ವಚ್ಛತಾ ಇಲ್ಲದಿರುವ ಬಗ್ಗೆ ಮತ್ತು ಸರ್ಕಾರದ ಅನುದಾನವನ್ನು ದುರುಪಯೋಗ ಮಾಡಿರುವ ಬಗ್ಗೆ ದಲಿತ ಸಂಘರ್ಷ ಸಮಿತಿ ಭೀಮ ಹೆಜ್ಜೆ ಸಂಘಟನೆ ವತಿಯಿಂದ ಇಂದು ಜಿಲ್ಲಾ ಆಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸತೀಶ್ ಮಾದರ್, ದಲಿತ ಸಂಘರ್ಷ ಸಮಿತಿ ಭೀಮ ಹೆಜ್ಜೆ ಸಂಸ್ಥಾಪಕರಾದ ಹರ್ಷ ಹಿರೇಮನಿ, ರಾಜ್ಯ ಸಂಘಟನಾ ಸಂಚಾಲಕರಾದ ಸಾಬಣ್ಣ ಚಲವಾದಿ, ರಾಜ್ಯ ಸಂಘಟನಾ ಸಂಚಾಲಕರಾದ ಸಂಗಮೇಶ್ ಚಲವಾದಿ, ರಾಜ್ಯ ಸಂಘಟನಾ ಸಂಚಾಲಕರಾದ ನಾಗರಾಜ್ ಕಟ್ಟಿಮನಿ, ಇನ್ನು ಜಿಲ್ಲಾ ಸಮಿತಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಆರ್ ಮಾದರ್, ಜಿಲ್ಲಾ ಉಪಾಧ್ಯಕ್ಷರಾದ ಬಾಬು ಮುರ್ನಾಳ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ವಿರೂಪಾಕ್ಷಪ್ಪ ಪೂಜಾರಿ, ಜಿಲ್ಲಾ ಗೌರವಾಧ್ಯಕ್ಷರಾದ ಯಲ್ಲಪ್ಪ ಪೂಜಾರಿ, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಶ್ರೀಕಾಂತ್ ಕೊಡಪ್ಪನವರ್, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಪ್ರಕಾಶ್ ಚಲವಾದಿ, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಮುತ್ತಪ್ಪ ಮಾದರ್, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಬಸು ಮಾಸ್ತಿಹಾಳ್, ವಿದ್ಯಾರ್ಥಿ ಘಟಕದ ಜಿಲ್ಲಾ ಅಧ್ಯಕ್ಷರಾದ ವಿಠಲ್ ಮಾದರ್, ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರಾದ ಚಾನ್ ಅದಾಫ್, ಅಲ್ಪಸಂಖ್ಯಾತರ ಬಾಗಲಕೋಟೆ ತಾಲೂಕು ಅಧ್ಯಕ್ಷರಾದ ಫರಾದ್ ರಿಷದ್ದಾರ್, ಬಾಗಲಕೋಟೆ ತಾಲೂಕು ಉಪಾಧ್ಯಕ್ಷರಾದ ಸಲೀಂ ಮಕಾಂದಾರ್ ಹಾಗೂ ಜಿಲ್ಲಾ ಜಾಲತಾಣದ ಅಧ್ಯಕ್ಷರಾದ ಮಲ್ಲು ಬಡಿಗೇರ್, ಜಿಲ್ಲಾ ತಾಲೂಕು ಅಧ್ಯಕ್ಷರಾದ ಶರಣು ಮಾದರ್, ಇನ್ನು ಮುಂತಾದ ಪದಾಧಿಕಾರಿಗಳು, ಮಹಿಳೆಯರು, ಗುರು ಹಿರಿಯರು ಭಾಗವಹಿಸಿದ್ದರು. ಬಾಗಲಕೋಟೆ ಜಿಲ್ಲಾಧಿಕಾರಿಗಳಿಗೆ ನಾವು ಸಮಾಜ ಕಲ್ಯಾಣ ಇಲಾಖೆ ವಿರುದ್ಧ ಒಂದು ಮನವಿ ಕೊಡತ್ತೀವಿ. ಯಾಕಪ್ಪ ಅಂದರೆ ನಮ್ಮ ವಸತಿ ನಿಲಯದಲ್ಲಿ SC/ST ಮಕ್ಕಳಿಗೆ ಅನ್ಯಾಯ ಆಗುತ್ತಿದೆ. ಏನಂದರೆ ಅಲ್ಲಿ ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಅಲ್ಲಿ ಉಳಕ್ಕೆ ಹೋದರೆ ಗಬ್ಬು ನಾಡುವಂಥ ಶೌಚಾಲಯ ಇದೆ, ಒಂದು ಬೆಡ್ ಇಲ್ಲ. ಅದಕ್ಕೆ ಇವತ್ತು ಕರ್ನಾಟಕ ವರ್ಗಾವಣೆ ಮಾಡಿತು. ಸರ್ಕಾರ ವರ್ಗಾವಣೆ ಮಾಡಿದರೆ ಇವಾಗ ಬೇರೆ ಬೇರೆ ಇನ್ಸಿಡೆಂಟ್ಸ್ ಹಚ್ಚಿ ರಾಜಕಾರಣ ಇನ್ಸಿಡೆಂಟ್ಸ್ ಅದಕ್ಕೆ ಅವಾಗ ಸ್ಥಳ ಅವಕಾಶ ಮಾಡಿ ಕೊಟ್ಟಿಲ್ಲ. ಯಾಕಂದ್ರೆ ಎಂ ಮಳಿಮಂಟ್ ಅವರೇ, ನಿಮ್ಮ ರಾಜಕೀಯ ಬಲಾಟೆ ಭಾಳ ಐತಿ, ದುಡ್ಡು ಮಾಡಿರಿ ನೀವು. ನೀವು ಯಾರಿಗೆ ಪಕ್ಕ ಬರೋಲ್ಲ ಹತ್ಕೋತಕ್ಕ ನಿಮಗೆ, ಆದ್ರೆ ನಿಮ್ಗೆ ಬಗ್ಸಾಕ ನಾವು ತಯಾರಾಗಿವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮ ಹೆಜ್ಜೆ ಸಂಘಟನೆ ಅವ್ರು ಯಾವತ್ತೂ ಇನ್ನೂ ಸರಿಯಾಗಿಲ್ಲ. ಆದ್ರ ಸದಾಶಿವ ಬಡ್ಗೆ ಅವರೇ ನಿಮ್ಗೆ ಹೇಳ್ತೀನಿ, ಎಂ ಮಳ್ಳಿಮಠ ಅವ್ರನ್ನ ಅವ್ರಿಗೆಲ್ಲಿ ಮೂಲ ಸರ್ಕಾರ ಆದೇಶ ಮಾಡಿದ ಅಲ್ಲಿ ಕಳಿಸ್ಬೇಕು ಒಂದು. ಆ ನಂತರ ಹಲವಾರು ನಿಮ್ಮ ಇಲಾಖೆ ಒಳಗ ಡೆಪ್ಟೇಷನ್ ಇದಾರ, ಅವ್ರನ್ನ ಯಾವ ಆದೇಶನಾಗಿತ್ತು ಅಂದಿರಿ? ಜಿಲ್ಲಾಧಿಕಾರಿ ಮುಖಾಂತರ ಇರಂಗಿಲ್ಲ, CSR ಮುಖಾಂತರ ಇರಂಗಿಲ್ಲ, ನೀವ DD ಇರ್ತೀರಿ ಅವ್ರ ತಾಲೂಕಾ. ಒಂದ್ ದಿವಸ ಹೋಗಿ ಹಾಸ್ಟೆಲ್ ವಿಸಿಟ್ ಮಾಡಿ ಅಲ್ಲಿ ಏನು ಕುಂದು ಕೊಡ್ತೀನಿ ಅಂತ ಕೇಳಿರ, ಏನ್ ಐತಿ ಇಲ್ಲ ಅಂತ ಕೇಳಿದ್ರ, ಮತ್ ಯಾರ್ಯಾರ ನಮ್ಮ ತಲೆತ್ರು ಹಾಸ್ಟೆಲ್ಗಳಿಗೆ ಹೋದ್ರು ಕೂಡ ಹೊರ ನಿಂದಿರ್ಬೇಕು. ಯಾಕಂದ್ರೆ ನಿಮ್ಮ ಮನಿನ ಏನ್ ನಿಮ್ಮ ಮನಿಗೆ ಬಂದಿರ್ತೀವ ನಾವು, ನಿನ್ನ ಆಫೀಸ್ ಬಂದ್ರ ಕೇಳ್ಬಿಟ್ಟು ಹೊರ ನಿಂದಿರ್ಬೇಕು. ನೀ ಬಾಳ ಮಟ್ಟ ಒಳಗೆ ಹೋಗಂಗಿಲ್ಲ, ಹಾಸ್ಟೆಲ್ ಹೋದ್ರೆ ಮೇಲಾದಕ್ಕೆ ಪರ್ಮಿಷನ್ ತಗೋಬೇಕಂತ ಏನ್ ಹೇಳ್ತ, ಏನ್ ಬಾಂಗಿಲ್ಲ ಕೊಡ್ತೀವಿ ಕೊಡ್ತೀವ ನಮ್ಮ ಹಾಸ್ಟೆಲ್ ಕೇಳಕ್ಕೆ ಮೇಲಾದಕ್ಕೆ ಪರ್ಮಿಷನ್ ಬೇಕು. ಯಾಕೆ ನಿಮ್ಮ ಹುಡುಗ ಹೊರಗೆ ಬರ್ತದಲ್ಲ, ಅದ್ರ ಸಲುವಾಗಿ ಹೋರಾಟ ಸಹಿತ ನಡೆದ ಸ್ಥಳದಲ್ಲಿಯೇ ಬೇಕಾಯ್ದೆಶೀರವಾಗಿ ಕಂಡುಹಿಡಿದ್ದಾರೆ. ಅದೇ ಸ್ಥಳಕ್ಕೆ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದವರು ಅವರಿಗೆ ಅವಕಾಶ ನೀಡದೆ ಸತಾಯಿಸಿದ್ದಾರೆ. ಅಲ್ಲದೆ ಈ ಭಾಗದ ಬರತಕ್ಕ ವಿವಿಧ ವಸತಿ ನಿಲಯಗಳ ಸರಿಯಾಗಿ ನಿರ್ವಹಣೆ ಮಾಡದೆ ಬೇಕಾಗಿದ್ದೆಯಾಗಿ ಸರ್ಕಾರದ ಸಂಪನ್ಮೂಲಗಳನ್ನು
ದುರುಪಯೋಗಪಡಿಸಿಕೊಂಡಿದ್ದು ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಸರಿಯಾದ ವ್ಯವಸ್ಥೆ ಮಾಡಿರುವುದಿಲ್ಲ. ಈ ಬಗ್ಗೆ ಸದಾಶಿವ ಬಡಿಗೆ ಉಪನಿರ್ದೇಶಕರನ್ನು ಕೇಳಿಕೊಂಡಾಗ ಸರಿಯಾಗಿ ಸ್ಪಂದಿಸದೆ ನಮಗೆ ಏನಾದರೂ ಮಾಡಿಕೊಳ್ಳಿ ಅಂತ ಏಕದಿನದಿಂದ ಮಾತಾಡಿದರು. Thank you for tuning in to Bima Hijja News.